ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಳ್ತಂಗಡಿಯ ಗಂಡಿಬಾಗಿಲು ಆಶ್ರಮದ ಬಳಿ ನಡೆದಿರುವ ಘಟನೆ ಇದು. ಯುವತಿಯರು ಹೋಗ್ತಾ ಇದ್ದ ಆಟೋಗೆ ವಾಹನವನ್ನ ಥಾಮಸ್ ಅನ್ನೋ ವ್ಯಕ್ತಿ ಗುದ್ದಿಸಿದಾನೆ. ಆಟೋ ಪಲ್ಟಿ ಆಗ್ತಾ ಇದ್ದಂತೆ ಯುವತಿಯರನ್ನ ಹೊರಗೆಳೆದು ಆತ ದೌರ್ಜನ್ಯವನ್ನ ನಡೆಸಿದಾನಂತೆ. ಯುವತಿಯರ ಕೆನ್ನೆ ಮೈಕೈಯನ್ನ ಕಚ್ಚಿದನಂತೆ ಆ ವಿಕೃತಕಾಮಿ ಥಾಮಸ್ ಅನ್ನೋನು. ಓರ್ವ ಯುವತಿಯ ತುಟಿಗೆ ರಕ್ತ ಬರೋ ಹಾಗೆ ಆ ದುಷ್ಕರ್ಮಿ ಕಚ್ಚಿದಾನಂತೆ. ಯುವತಿಯರ ನೆರವಿಗೆ ಆಟೋ ಚಾಲಕ ಬಂದಿದ್ದಾನೆ. ಆದ್ರೆ ಆಟೋ ಚಾಲಕನಿಗೂ ಕೂಡ ವಿಕೃತಕಾಮಿ ಥಾಮಸ್ ಅನ್ನುವ ವ್ಯಕ್ತಿ ಥಳಿಸಿದಾನೆ. ಕೆಲಸವನ್ನ ಮುಗಿಸ್ಕೊಂಡು ಮನೆಗೆ ಯುವತಿಯರು ಹೋಗ್ತಾ ಇದ್ದಾಗ ಆದಂತಹ ಘಟನೆ ಇದು. ಧರ್ಮಸ್ಥಳ ಪೊಲೀಸರಿಗೆ ವಿಷಯವನ್ನ ಆಟೋ ಚಾಲಕ ತಿಳಿಸಿದಾನೆ. ಧರ್ಮಸ್ಥಳ ಪೊಲೀಸರಿಂದಲೂ ಆರೋಪಿ ಥಾಮಸ್ ನ ಬಂಧನವಾಗಿದೆ ಈಗ. ಆದ್ರೆ ಈ ಹಿಂದೆ ಕೂಡ ಇದೇ ಯುವತಿಯರಿಗೆ ಕಿರುಕುಳವನ್ನ ಥಾಮಸ್ ಕೊಡ್ತಾ ಇದ್ನಂತೆ. ಪೊಲೀಸ್ ಠಾಣೆಯಲ್ಲಿ ಕೇಸ್ ಅನ್ನ ಇದೀಗ ಆ ಹೆಣ್ಮಕ್ಳು ದಾಖಲಿಸಿದ್ದಾರೆ. ಇದೇ ಸಿಟ್ಟನ್ನ ಇಟ್ಕೊಂಡು ಈಗ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಅನ್ನೋ ಆರೋಪ ಕೂಡ ಈಗ ಆ ವಿಕೃತಕಾಮಿ ಥಾಮಸ್ ಏನಿದ್ದಾನೆ ಆತನ ಮೇಲೆ ಕೇಳಿ ಬರ್ತಾ ಇದೆ. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದಕ್ಕಿಂತ ಮುಂಚೆ ಏನಾದರೂ ಫಾಲೋ ಮಾಡ್ಕೊಂಡಿದ್ದಾರೆ ಅವರು? ಬನ್ನಿ, ಏನಾಯ್ತು ಅಲ್ಲಿ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅಮೀನ್ ನೀಡ್ತಾರೆ. ಪ್ರಜ್ವಲ್ ಅಮೀನ್, ಆ ಥಾಮಸ್ ಅನ್ನೋನಿಗೆ ವಿಕೃತ ಕಾಮಿ ಅನ್ಬೇಕಾ ಅಥವಾ ಅದಕ್ಕೂ ಮೀರ್ ಪದ ಏನಾದ್ರೂ ಇದೆಯಾ? ದೇವರಿಗೆ ಗೊತ್ತು. ಆದ್ರೆ ಅಲ್ಲಿ ಘಟನೆ ಏನಾಗಿದ್ದು, ಆ ಹೆಣ್ಮಕ್ಳಿಗೂ ಆತನಿಗೂ ಮುಂಚೆ ಏನಾದ್ರೂ ಪರಿಚಯ ಇತ್ತ ಹೇಗೆ ಅಂತ? ಖಂಡಿತ ವಿದ್ಯಾ, ಇಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಿರುವಾಗ ಈ ಒಂದು ಘಟನೆ ನಡೆದಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗಂಡಿಬಾಗಿಲು ಎಂಬಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಥಾಮಸ್ ಎಂಬ ಒಂದು ಪಿಕಪ್ ವಾಹನದ ಡ್ರೈವರ್ ಏನಿದ್ದಾನೆ ಅವನು ಈ ಒಂದು ಘಟನೆಗೆ ಪ್ರಮುಖ ಕಾರಣವಾಗಿರ್ತಾನೆ. ಅವನು ಈ ಹಿಂದೆ ಕೂಡ ಈ ಒಂದು ಸವದಿಯರ ಮೇಲೆ ಒಂದು ಅತ್ಯಾಚಾರ ಯತ್ನಕ್ಕೆ ಕೂಡ ಒಂದು ಯತ್ನಿಸಿದ್ದಾನೆ ಎಂಬ ಮಾತು ಕೂಡ ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಸಹೋದರಿ ಮೂವರು ಏನಿದ್ದಾರೆ ಅವರು ಮನೆಗೆ ಹೋಗ್ತಾ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಸಂದರ್ಭದಲ್ಲಿ ಗಂಡಿಬಾಗಿಲು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಗಂಡಿಬಾಗಿಲು ಅಂದ್ರೆ ಬೆಳ್ತಂಗಡಿನಿಂದ ಆ ಗಂಡಿಬಾಗಿಲ್ಗೆ ಹೋಗ್ಬೇಕಾದ್ರೆ ಆಟೋದಲ್ಲೇ ಹೋಗ್ಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅವರು ಆಟೋದಲ್ಲಿ ಹೋಗುವ ಸಂದರ್ಭದಲ್ಲಿ ಪಿಕಪ್ ವಾಹನದಿಂದ ಬಂದ ಥಾಮಸ್ ಏನಿದ್ದಾನೆ ಅವನು ಆ ಆಟೋಗೆ ಗುದ್ದಿ ಆ ಒಂದು ಆಟೋದಲ್ಲಿದ್ದ ಒಂದು ಹುಡುಗಿ ಏನಿದ್ದಾರೆ ಅವರಿಗೆ ಒಂದು ಕಿರುಕುಳವನ್ನ ನೀಡಿರುವಂತದ್ದು. ಅವರ ತುಟಿಗೆ ಕೂಡ ಕಚ್ಚಿ ಅವರ ಏನು ಕೈಯೆಲ್ಲ ಮುಟ್ಟಿ ಅವರಿಗೆ ಒಂದು ಕಿರುಕುಳ ನೀಡಿದ್ದಾನೆ ಎಂಬ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ರಕ್ಷಣೆಗೆ ಬಂದಂತ ಅಂದ್ರೆ ಅವರು ಹೋಗ್ತಿದ್ದ ಆಟೋದಲ್ಲಿದ್ದ ಚಾಲಕನಿಗೂ ಕೂಡ ತಲಿಸಿದ್ದಾನೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು. ತಕ್ಷಣ ಪೊಲೀಸರು ಆ ಒಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಮತ್ತು ಆ ಸಹೋದರಿಯರು ಏನಿದ್ದಾರೆ ಅವರ ಜೊತೆ ಈಗಾಗಲೇ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಕೆಲವೇ ಒಂದು ಗಂಟೆಗಳಲ್ಲಿ ಆ ಒಂದು ಥಾಮಸ್ನ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾನೆ ಥಾಮಸ್ ಅನ್ನ ಕೂಡ ಬಂಧಿಸಿದ್ದಾರೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು. ಈಗಾಗಲೇ ಥಾಮಸ್ ಅನ್ನ ವಿಚಾರಣೆ ಕೂಡ ನಡೆಸಲಾಗಿದೆ. ಯಾಕಂದ್ರೆ ಕಳೆದ ಬಾರಿಯು ಸ್ವಲ್ಪ ದಿನದ ಹಿಂದೆ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು, ಥಾಮಸೇ ಕಾರಣವಾಗಿದ್ದ. ಅದೇ ರೀತಿಯಾಗಿ ಮತ್ತೆ ಮರಳು ಕರಡಿಸಿದ್ದಕ್ಕೆ ಕಾರಣ ಏನು ಎಂಬುದನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಕಾರ್ಯಶೀಲರಾದಂತಹ ಪೊಲೀಸರು ಥಾಮಸ್ ಅನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಧನ್ಯವಾದ ಪ್ರಜ್ವಲ್.